ನಮಸ್ಕಾರ ಎಲ್ರಿಗೂ ಹದಿಮೂರನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ತುಂಬಾನೇ ಡಿಫ್ರೆಂಟ್ ಆಗಿದೆ ಹಾಗೆಯೇ ನಾಮಿನೇಷನ್ ಅಲ್ಲಿ ಇರುವಂತಹ ಹೆಸರುಗಳು ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತದ್ದು ಸೊ ಬನ್ನಿ ಹಾಗಾದ್ರೆ ತಡ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಯಾವ ರೀತಿಯಾಗಿತ್ತು ಹಾಗೇನೆ ಯಾರು ಯಾರನ್ನ ನಾಮಿನೇಟ್ ಮಾಡಿದ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಒಂದು ನೋಟಿಫಿಕೇಶನ್ ಬೆಲ್ ಇದೆ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಟ್ ಮಾಡಿ ಹಾಗೇನೆ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳು ಈ ವಾರ ಎಲಿಮಿನೇಷನ್ ಹಾಗೆಯೇ ವೋಟಿಂಗ್ ರಿಸಲ್ಟ್ ಇದೆಲ್ಲದರ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಅನ್ನ ಕೊಟ್ಟಿದ್ದೀನಿ ಆದಷ್ಟು ಎಲ್ಲರೂ ಕೂಡ ಜಾಯ್ನ್ ಆಗಿರಿ ಇನ್ನು ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಹೇಗಿತ್ತಪ್ಪ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಓಪನ್ ನಾಮಿನೇಷನ್ ಅನ್ನ ಮಾಡಬೇಕಿತ್ತು ಹಾಗೇನೆ ಒಂದೊಂದೇ ಸ್ಪರ್ಧಿಗಳು ಹೋಗಿ ಒಂದು ಪ್ಲೇಸ್ ಅಲ್ಲಿ ನಿಂತ್ಕೊಳ್ಬೇಕು ಅಲ್ಲಿ ಒಂದು ದಾರಕ್ಕೆ ಎಂಟು ಜನರ ಫೋಟೋಗಳನ್ನ ಹ್ಯಾಂಗ್ ಮಾಡಲಾಗಿರುತ್ತೆ ಅಂದ್ರೆ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಇರೋದೇ ಒಂಬತ್ತು ಜನ ಸೊ ಹೀಗಾಗಿ ಒಬ್ಬರು ನಾಮಿನೇಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ತಮ್ಮ ಹೆಸರನ್ನ ತಗೊಳ್ದೆ ಬೇರೆಯವರನ್ನ ನಾಮಿನೇಟ್ ಮಾಡ್ಬೇಕು ಸೊ ಹೀಗಾಗಿನೇ ಎಂಟು ಜನರ ಫೋಟೋನ ಹ್ಯಾಂಗ್ ಮಾಡಿ ಇಡ್ತಾರೆ ಹಾಗೇನೆ ಪ್ರತಿ ಸ್ಪರ್ಧಿಗಳು ಕೂಡ ಇಬ್ಬರ ಹೆಸರನ್ನ ತೆಗೆದುಕೊಳ್ಳಬೇಕು ನಾಮಿನೇಷನ್ಗೆ ಹಾಗೆಯೇ ಅವರ ಫೋಟೋನ ಅಲ್ಲಿಂದ ತಗೊಂಡು ಅದನ್ನ ಹರಿದು ಡಸ್ಟ್ಬಿನ್ಗೆ ಹಾಕಬೇಕು ಈ ರೀತಿಯಾಗಿ ನಾಮಿನೇಷನ್ ಪ್ರಕ್ರಿಯೆ ಇರುತ್ತೆ ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಸಂಗೀತ ಅವರು ಕಾರ್ತಿಕ್ ಅವರನ್ನು ನಾಮಿನೇಟ್ ಮಾಡಿದ್ದಾರೆ ಹಾಗೆಯೇ ಕಾರ್ತಿಕ್ ಅವರು ಸಂಗೀತ ಅವರನ್ನು ಕೂಡ ನಾಮಿನೇಟ್ ಮಾಡಿದ್ದಾರೆ ಇನ್ನು ತುಕಾಲಿ ಸಂತೋಷ್ ಅವರು ಕೂಡ ಇಲ್ಲಿ ಕಾರ್ತಿಕ್ ಅವರನ್ನು ನಾಮಿನೇಟ್ ಮಾಡಿದ್ದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಹಾಗೆಯೇ ವಿನಯ್ ಅವರು ಕೂಡ ಕಾರ್ತಿಕ್ ಅವರನ್ನೇ ನಾಮಿನೇಟ್ ಮಾಡಿದ್ದಾರೆ ಹಾಗೆಯೇ ವಿನಯ್ ಅವರಿಗೆ ಕಾರ್ತಿಕ್ ಅವರು ಒಂದು ನಾಮಿನೇಷನನ್ನು ಕೂಡ ಮಾಡಿದ್ದಾರೆ ಒಂದು ಸಂಗೀತಗೆ ಮಾಡಿದರೆ ಮತ್ತೊಂದು ವಿನಯ್ ಅವರಿಗೆ ಮಾಡಿದ್ದಾರೆ ಇನ್ನು ಡ್ರೋನ್ ಪ್ರತಾಪ್ ಅವರನ್ನ ತುಕಾಲಿ ಸಂತೋಷ್ ಅವರು ನಾಮಿನೇಟ್ ಮಾಡಿದ್ದು ನಮ್ರತಾ ಗೌಡ ಅವರು ವರ್ತೂರ್ ಸಂತೋಷ್ ಅವರ ಹೆಸರನ್ನು ತೆಗೆದುಕೊಂಡಿದ್ದಾರೆ ಹಾಗೇನೆ ಪ್ರತಾಪ್ ಅವರ ಹೆಸರನ್ನು ಕೂಡ ಆಲ್ಮೋಸ್ಟ್ ತೆಗೆದುಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ ಬಟ್ ಕ್ಲಾರಿಟಿ ಇಲ್ಲ ಆ ಒಂದು ವಿಷಯದ ಬಗ್ಗೆ ಆದ್ರೆ ಇಲ್ಲಿ ಕಾರ್ತಿಕ್ ಅವರು ಮತ್ತೆ ಸಂಗೀತ ಶೃಂಗೇರಿ ಅವರಿಗೆ ಒಂದು ದೊಡ್ಡ ಮನಸ್ತಾಪ ಹಾಗೆ ಜಗಳಗಳು ಆಗಿದಾವೆ ಅಂತಾನೆ ಹೇಳಬಹುದು ಕಾರ್ತಿಕ್ ಅವರು ಕೂಡ ಸಂಗೀತ ಅವರ ಬಗ್ಗೆ ಮೈಕೆಲ್ ಅವರಿಗೆ ಏನು ಅಭಿಪ್ರಾಯ ಇತ್ತೋ ಅದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಸಂಗೀತ ಅವರು ಅಪರ್ಚುನಿಸ್ಟಿಕ್ ಅಂತ ಕಾಣಿಸ್ತಾ ಇದೆ ಯಾವ ವಾರ ಯಾರ ಜೊತೆ ಇದ್ರೆ ತನಗೆ ಅಡ್ವಾಂಟೇಜ್ ಆಗುತ್ತೆ ಅನ್ನೋದನ್ನು ಅವರು ಸರಿಯಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಕೂಡ ಕಾರ್ತಿಕ್ ಅವರು ಹೇಳ್ತಾರೆ ಹಾಗೆಯೇ ಕಾರ್ತಿಕ್ ಅವರಿಗೆ ತುಂಬಾನೇ ಈಗೋಯಿಸ್ಟಿಕ್ ನೇಚರ್ ಇದೆ ಅನ್ನೋದನ್ನು ಕೂಡ ಸಂಗೀತ ಅವರು ಆರೋಪ ಮಾಡಿದ್ರು ಈ ರೀತಿಯಾಗಿ ಸಾಕಷ್ಟು ಜಗಳಗಳು ಮನಸ್ತಾಪಗಳು ಎಲ್ಲವೂ ಕೂಡ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ನಲ್ಲಿ ಆಯಿತು ಹಾಗೆಯೇ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಓಪನ್ ನಾಮಿನೇಷನ್ ಆಗಿದ್ರೆ ಮುಂದಿನ ವಾರಕ್ಕೆ ಇದು ದೊಡ್ಡ ಬೆಂಕಿಯನ್ನೇ ಹಚ್ಚಿದೆ ಅಂತಾನೆ ಹೇಳಬಹುದು ಹಾಗಾದ್ರೆ ಈ ವಾರ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಕಾರ್ತಿಕ್ ಮಹೇಶ್ ಅವರು ನಾಮಿನೇಟ್ ಆಗಿದ್ದಾರೆ ಸಂಗೀತ ಶೃಂಗೇರಿ ಅವರು ನಾಮಿನೇಟ್ ಆಗಿದ್ದಾರೆ ವರ್ತೂರ್ ಸಂತೋಷ್ ಅವರು ಕೂಡ ಈ ವಾರ ನಾಮಿನೇಟ್ ಆಗಿದ್ದು ಮೈಕಲ್ ಅಜಯ್ ಅವರು ಕೂಡ ನಾಮಿನೇಷನ್ ಅಲ್ಲಿ ಇದ್ದಾರೆ ಹಾಗೇನೆ ವಿನಯ್ ಗೌಡ ಅವರು ಕೂಡ ಈ ವಾರದ ನಾಮಿನೇಷನ್ ಅಲ್ಲಿ ಇದ್ದಾರೆ ಹಾಗೆ ಡ್ರೋನ್ ಪ್ರತಾಪ್ ಅವರು ಕೂಡ ನಾಮಿನೇಟ್ ಆಗಿರೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಹೀಗಾಗಿ ಈ ವಾರದ ಎಲಿಮಿನೇಷನ್ ತುಂಬಾನೇ ಕುತೂಹಲಕಾರಿಯಾಗಿದೆ ಅಂತಾನೆ ಹೇಳಬಹುದು ಇವಾಗ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳನ್ನ ನೋಡಿದರೆ ಮೈಕಲ್ ಮತ್ತು ವರ್ತೂರ್ ಅವರು ಎಲಿಮಿನೇಟ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ ಬಟ್ ಆಗಲ್ಲ ಕ್ಯಾಪ್ಟನ್ ಆಗಿರುವಂತಹ ತನಿಷ್ ಅವರಿಗೆ ಒಂದು ಸ್ಪೆಷಲ್ ಪವರ್ ಕೂಡ ಇರುತ್ತೆ ಅವರು ಯಾರನ್ನ ಬೇಕಿದ್ರು ನಾಮಿನೇಟ್ ಮಾಡುವಂತಹ ಅವಕಾಶ ಕೂಡ ಇರಬಹುದು ಅಥವಾ ಒಬ್ಬರನ್ನ ನಾಮಿನೇಷನ್ ಇಂದ ಸೇವ್ ಕೂಡ ಮಾಡುವಂತಹ ಅವಕಾಶ ಸಿಗಬಹುದು ತನಿಷ್ ಅವರು ಒಬ್ಬರನ್ನ ಸೇವ್ ಮಾಡಬೇಕು ಅಂತ ಹೇಳಿದ್ರೆ ಅದು ಕಾರ್ತಿಕ್ ಮಹೇಶ್ ಅವರನ್ನ ಸೇವ್ ಮಾಡ್ತಾರೆ ಹಾಗೆಯೇ ಯಾರನ್ನಾದರೂ ನೇರವಾಗಿ ನಾಮಿನೇಟ್ ಮಾಡಬೇಕು ಅನ್ನೋದಾದ್ರೆ ಖಂಡಿತವಾಗ್ಲೂ ತುಕಾಲಿ ಅಥವಾ ನಮ್ರತಾ ಗೌಡ ಅವರ ಹೆಸರನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಸೊ ಇದ್ರ ಬಗ್ಗೆ ವೇಟ್ ಮಾಡಿ ನೋಡೋಣ ಪಕ್ಕಾ ಮಾಹಿತಿ ಇಲ್ಲ ಅದನ್ನು ನಾನು ಮಾಹಿತಿ ಕಲೆಕ್ಟ್ ಮಾಡಿ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಎಲಿಮಿನೇಟ್ ಆಗಬಹುದು ಅಂತ ನಿಮ್ಗನಿಸುತ್ತೆ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ನಿಮ್ಮ ನೆಚ್ಚಿನ ಸದಸ್ಯ ಅಥವಾ ಸದಸ್ಯೆ ಯಾರು ಅದನ್ನು ಕೂಡ ಕಮೆಂಟ್ ಮಾಡಿ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್